ಹಾಯ್ ಗೈಸ್, ನಿಮಗೆಲ್ಲರಿಗೆ ನಮಸ್ಕಾರ. ಸೊ ಟುಡೆ ನಾವು ಕೆ ಪಿ ಎಸ್ ಸಿ ಕೆ ಎಸ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಲಿಕ್ಕೆ ಬೆಸ್ಟ್ ಬುಕ್ ಯಾವುದಿದೆ ಅವೈಲೇಬಲ್ ಇನ್ ಮಾರ್ಕೆಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಫ್ ನೀವು ಕೆ ಪಿ ಎಸ್ ಸಿ ಮಾಡಬೇಕಾದ್ರೆ ನೀವು ಐ ಥಿಂಕ್ ಸೊ ನಿಮ್ಗೆ ಎಲ್ಲರೂ ಗೊತ್ತಿದೆ, ಟೂ ಸ್ಟೇಜಲ್ಲಿ ಇದೆ ಎಕ್ಸಾಮು. ಒಂದು ಪ್ರಿಲಿಮ್ನರಿ ಸ್ಟೇಜ್ ಮತ್ತು ಸೆಕೆಂಡು ಮೇನ್ ಸ್ಟೇಜು. ಪ್ರಿಲಿಮ್ನಲ್ಲಿ ಎರಡು ಸಬ್ಜೆಕ್ಟ್ ಇದೆ. ಫಸ್ಟ್ ಈಸ್ ಜನರಲ್ ಸ್ಟಡೀಸ್, ಸೆಕೆಂಡ್ ಒನ್ ಈಸ್ ಹ್ಯುಮಿನಿಟಿ ಸಬ್ಜೆಕ್ಟ್. ಸೊ ನಾವು ಫಸ್ಟ್ ಡಿಸ್ಕಸ್ ಮಾಡೋಣ ಜನರಲ್ ಸ್ಟಡೀಸ್ ಬಗ್ಗೆ ಏನೇನು ಮಾಡಬೇಕಂದು. ಇಫ್ ಜನರಲ್ ಸ್ಟಡೀಸ್ ಸ್ಟಡಿ ಮಾಡಲಿಕ್ಕೆ ನಮಗೆ ಐ ಥಿಂಕ್ ಸೊ ಓನ್ಲಿ ಒನ್ ಬುಕ್ ಅರಿಹಂತ ಒಂದು ಓದ್ರೆ ಸಾಕು. ಇದರಲ್ಲಿ ಎಸ್ಪೆಷಲಿ ಜನರಲ್ ನಾಲೆಜ್ ಏನೇನಿದೆ ಎಲ್ಲ ಬರುತ್ತದೆ. ಇಫ್ ನಿಮ್ಮ ಸಪ್ಲಿಮೆಂಟ್ ಬೇಕಂತ ಹೇಳಿದ್ರೆ ದಿಶಾ ಪಬ್ಲಿಕೇಶನ್ ನೀವು ಓದ್ಬಹುದು. ಆಯಿತಾ? ಅದರ ಜೊತೆಯಲ್ಲಿ ಮೇಜರಾಗಿ ನೀವು ಕರೆಂಟ್ ಅಫೇರ್ಸನ್ನು ಮಾಡಬೇಕಾಗ್ತದೆ, ರಿಲೇಟೆಡ್ ಟು ನ್ಯಾಷನಲ್, ಇಂಟರ್ನ್ಯಾಷನಲ್ ಆ್ಯಂಡ್ ಕರ್ನಾಟಕ ರಿಲೇಟೆಡ್. ಕರೆಂಟ್ ಅಫೇರ್ಸಲ್ಲಿ ಮೇನ್ ಆಗಿ ಬಜೆಟ್, ಆಮೇಲೆ ಸೈನ್ಸ್ ಆ್ಯಂಡ್ ಡೆವಲಪ್ ಟೆಕ್ನಾಲಜಿಯಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ, ಬಯಾಲಜಿಕಲ್ ಇಂಪ್ಯಾಕ್ಟ್ ಏನಿದೆ, ಬಯಾಲಜಿಕಲ್ ಚೇಂಜಸ್ ಏನಾಗ್ತಾ ಇದೆ, ಆಮೇಲೆ ಇಂಟರ್ನ್ಯಾಷನಲಾಗಿ ಏನೇನು ನಡೀತಾ ಇದೆ, ಅದು ಇಂಡಿಯಾ ಮೇಲೆ ಏನು ಇಂಪ್ಯಾಕ್ಟ್ ಬೀಳ್ತದೆ, ಎಕಾನಮಿಕಲ್ಲಿ ಏನು ನಡೀತಾ ಇದೆ ದೇಶದಲ್ಲಿ, ವಿತ್ ಕರ್ನಾಟಕದ ಪ್ರಾಸ್ಪೆಕ್ಟಿವಲ್ಲಿ ಏನಾಗ್ತಾ ಇದೆ. ಪೊಲಿಟಿಕಲ್ ಮೇಜರಾಗಿ ನೀವು ಓದಬೇಕಾಗಿಲ್ಲ, ಬಟ್ ಪೊಲಿಟಿಕಲ್ ಥೇರಿಯನ್ನು ಓದಬೇಕಾಗ್ತದೆ. ನೆಕ್ಸ್ಟ್ ಸಬ್ಜೆಕ್ಟ್ ನಾವು ಇದು ಮೇನ್ ಆಗಿ ಜನರಲ್ ಸ್ಟಡೀಸಲ್ಲಿ ಬಂದುಬಿಡ್ತದೆ. ಸೆಕೆಂಡ್ ಪ್ರಿಲಿಮ್ಸಲ್ಲಿ ಸೆಕೆಂಡ್ ಸಬ್ಜೆಕ್ಟ್ ಇರೋದು ಹ್ಯುಮಿನಿಟಿ ಸಬ್ಜೆಕ್ಟ್. ಇದರಲ್ಲಿ ನಮಗೆ ಪಾಲಿಟಿ, ಹಿಸ್ಟ್ರಿ, ಆಮೇಲೆ ಜೋಗ್ರಫಿ ಆ್ಯಂಡ್ ಎಕಾನಮಿ ಮೇನ್ ಆಗಿ ನಾಲ್ಕು ಸಬ್ಜೆಕ್ಟ್ ಬರುತ್ತೆ. ಪಾಲಿಟಿಗಾಗಿ ನಾವು ಲಕ್ಷ್ಮೀಕಾಂತ್ ಒಂದು ಓದಿದ್ರೆ ಇನಫ್ ಇದೆ. ಸೆಕೆಂಡು ಹಿಸ್ಟ್ರಿಗೆ ನಮಗೆ ಎರಡು ಬುಕ್ ಓದಬೇಕಾಗ್ತದೆ. ಒಂದು ಯಾವುದಾದ್ರು ನಮ್ಮ ಕರ್ನಾಟಕ ಸ್ಟೇಟ್ ಲೆವೆಲ್ದು ಬುಕ್ ಓದಿ ಕರ್ನಾಟಕ ಹಿಸ್ಟ್ರಿ ಬಗ್ಗೆ, ಆಮೇಲೆ ನ್ಯಾಷನಲ್ ಹಿಸ್ಟ್ರಿ ಬಗ್ಗೆ ಬಿಪಿನ್ ಚಂದ್ರ ಬುಕ್ ಇದೆ, ಇಂಡಿಯಾ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್, ಅದು ಒಂದು ಓದಿದ್ರೆ ಸಾಕು. ಆಮೇಲೆ ಎನ್ ಸಿ ಆರ್ ಟಿ ಬುಕ್ಸನ್ನು ಸ್ವಲ್ಪ ಹೋಗಿ ಓದಿ ಜೋಗ್ರಫಿಗೆ, ಎಸ್ಪೆಷಲಿ ಎನ್ ಸಿ ಆರ್ ಟಿ 12th ಮತ್ತು 11th ಓದಿದ್ರೆ ಸಾಕು ಜೋಗ್ರಫಿಗೆ ಮತ್ತು ಎಕನಾಮಿಕ್ಸ್ಗೆ. ಅದು ಬಿಟ್ಟು ಮೇನ್ ಆಗಿ ಕರೆಂಟ್ ಅಫೇರ್ಸ್ ಬರುತ್ತೆ. ಎಕನಾಮಿಕ್ಸ್ ಮತ್ತು ಪಾಲಿಟಿಯಲ್ಲಿ ಏನೇನು ಏನೇನು ಹೊಸ ಲಾ ಬಂದಿದೆ, ಸುಪ್ರೀಂ ಕೋರ್ಟ್ ಆರ್ಡರ್ ಏನು, ಹೈಕೋರ್ಟ್ ಆರ್ಡರ್ ಏನು, ಆಮೇಲೆ ನಮ್ಮ ರೆಪೋ ರೇಟ್ ಏನು, ಬ್ಯಾಂಕ್ಗಳು ಹೇಗೆ ಕೆಲಸ ಮಾಡ್ತಾ ಇದೆ, ಕರ್ನಾಟಕದಲ್ಲಿ ಯಾವ್ಯಾವ ಬ್ಯಾಂಕ್ ಇದೆ, ಸ್ಟೇಟ್ ಲೆವೆಲ್ ಬ್ಯಾಂಕು, ಸೆಂಟ್ರಲ್ ಲೆವೆಲ್ ಬ್ಯಾಂಕು ಮತ್ತು ಏಜೆನ್ಸಿಗಳ ಬಗ್ಗೆ, ಇದೆಲ್ಲ ನಿಮ್ಮ ಕರೆಂಟ್ ಅಫೇರ್ಸಲ್ಲಿ ಬರುತ್ತದೆ. ಇದನ್ನು ನೀವು ಪ್ರಿಪೇರ್ ಮಾಡಿದರೆ ಸಾಕು. ಇಷ್ಟೇ ಪ್ರಿಲಿಮ್ನರಿ ಎಕ್ಸಾಮ್ಗೆ ನೀವು ಇಷ್ಟು ಪ್ರಿಪೇರ್ ಮಾಡಿದರೆ ಸಾಕಪ್ಪ. ಸೊ ನಾವು ನೆಕ್ಸ್ಟ್ ನಮ್ಮದು ವಿಡಿಯೋದಲ್ಲಿ ಮೇನ್ಸಿಗೆ ಮೇನ್ಸಿಗೆ ನೋಡೋಣ.